ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ತುಂಬ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ. ಇವತ್ತು ಬಂದು ಬೆಳಗ್ಗೆನೆ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಆ್ಯಂಡ್ ಇವತ್ತು ಬಂದು ಟ್ಯೂಸ್ಡೇ, ಅಂದರೆ ಮಂಗಳವಾರ ಅಮಾವಾಸ್ಯೆ ಇದೆ. ಸೊ ಹಾಗಾಗಿ ಬೆಳಗ್ಗೆನೆ ಬೇಗನೆ ಎದ್ದುಬಿಟ್ಟೆ ನಾನು ಪೂಜೆ ಎಲ್ಲ ಮಾಡಬೇಕು ಅಂತ. ಆ್ಯಂಡ್ ವಾಸ್ ಎಲ್ಲ ಬಂದು ತುಂಬಾ ಗಲೀಜಾಗಿತ್ತು, ಧೂಳಾಗಿತ್ತು. ಸೊ ಸರಿ, ವಾಶ್ ಮಾಡಿಬಿಟ್ಟು ಸ್ವಲ್ಪ ಬಿಸಿಲಲ್ಲಿ ಇಡೋಣ ಅಂತ ಇಟ್ಬಿಟ್ಟು ಬರ್ತಾ ಇದ್ದೆ. ಬೆಳಗ್ಗೆನೆ ಎಲ್ಲ ವಾಶ್ ಮಾಡಿಬಿಟ್ಟೆ ಆ್ಯಂಡ್ ಪೂಜೆ ಎಲ್ಲ ಬೇಗ ಮಾಡಬೇಕು ಅಂತ. ಆ್ಯಂಡ್ ಈ ಬ್ಲಾಗಲ್ಲಿ ಬಂದು ನಿಮಗೆ ಅಮಾವಾಸ್ಯೆ ಪೂಜೆದು ಮತ್ತು ನಾನು ಯುಗಾದಿ ಹಬ್ಬಕ್ಕೆ ಏನೇನು ಪರ್ಚೇಸ್ ಮಾಡಿದೆ, ಏನೇನು ಶಾಪಿಂಗ್ ಮಾಡಿದೆ ಅಂತ ನಾನು ವೀಡಿಯೋನ ಶೇರ್ ಮಾಡ್ತಾ ಇದ್ದೀನಿ. ಸೊ ವೀಡಿಯೋ ಇಷ್ಟ ಆದರೆ ವೀಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ ಆ್ಯಂಡ್ ಕಮೆಂಟ್ ಮಾಡಿ ಆ್ಯಂಡ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮ್ಗೆ ಏನಾದ್ರು ನನ್ನ ವೀಡಿಯೋಸ್ ಎಲ್ಲ ಇಷ್ಟ ಆದರೆ ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಪ್ಲೀಸ್ ಸಪೋರ್ಟ್ ಮಾಡಿ ಅಂತ ಕೇಳ್ತೀನಿ. ಸೊ ಬನ್ನಿ ವೀಡಿಯೋನ ಸ್ಟಾರ್ಟ್ ಮಾಡೋಣ. ಸ್ನಾನ ಎಲ್ಲ ಆಯಿತು, ಪಾಪ ಮಲಗಿದ್ದಾನೆ. ಸರಿ, ಪೂಜೆ ಮಾಡಿಬಿಡೋಣ ಅಂತ ಬಂದೆ. ನೋಡಿ, ಹೂವ ಇಲ್ಲ ಅಂದರೆ ದೇವ್ರ ಮನೆ ಒಂಥರ ಕಳೆನೇ ಇರಲ್ಲ. ಇವಾಗೆಲ್ಲ ಹೂವ ಎಲ್ಲ ಇಡಬೇಕು. ಆ್ಯಂಡ್ ಇವತ್ತು ಅಮಾವಾಸ್ಯೆ ಅಲ್ವಾ, ಸೊ ಹಾಗಾಗಿ ಪೂಜೆ ಬೇಗ ಮಾಡಿಬಿಡೋಣ ಅಂತ ಮಾಡ್ತಾ ಇದ್ದೀನಿ. ಆ್ಯಂಡ್ ಇವಾಗ ಹೂವು ಎಲ್ಲ ಇಟ್ಟು ಪೂಜೆ ಎಲ್ಲ ಮಾಡಾಯಿತು. ನೋಡ್ತಾ ಇದ್ರಲ್ಲ, ದೇವ್ರಿಗೆ ಬಂದು ಹೂವು ಇಟ್ಟರೆ ಕಳೆ ಅಲ್ವಾ, ತುಂಬ ಚೆನ್ನಾಗಿ ಕಾಣಿಸುತ್ತೆ. ನನಗೆ ಬಂದು ಪರ್ಸ್ನಲಿ ದೇವ್ರಿಗೆ ಈ ಥರ ಹೂವೆಲ್ಲ ಇಟ್ಟು ಪೂಜೆ ಮಾಡೋಕ್ಕೆ ತುಂಬಾ ಇಷ್ಟ ಆಗುತ್ತೆ. ಆ್ಯಂಡ್ ಇವತ್ತು ಅಮಾವಾಸ್ಯೆ ಬೇರೆ ಎಲ್ಲ ಬೇಗನೆ ಪೂಜೆ ಮಾಡಿದೆ. ಆ್ಯಂಡ್ ಈ ದೀಪ ಬಂದು ಪ್ರತಾಪ್ ಅವ್ರ ಅಯ್ಯಪ್ಪ ಸ್ವಾಮಿಗೆ ಹೋಗಿದ್ರಲ್ವಾ, ಅವಾಗ ತೊಗೊಂಡಿದ್ದಂಥ ದೀಪ. ಅಂದರೆ ಅವ್ರು ಬರೋವರೆಗೂ ದೀಪ ಉರಿತಾನೆ ಇರಬೇಕು ಅಂತ ಹೇಳ್ತಾರಲ್ಲ. ಸೊ ಹಾಗಾಗಿ ಸ್ವಲ್ಪ ದೊಡ್ಡ ದೀಪ ಇದ್ದರೆ ನೈಟೆಲ್ಲ ಉರಿತಾನೆ ಇರುತ್ತೆ ಅಂತ ಅವಾಗ ತೊಗೊಂಡೆ. ಆ್ಯಂಡ್ ತುಂಬ ಚೆನ್ನಾಗಿದೆ ಈ ದೀಪ ಬಂದು. ನಾನು ಇವಾಗ ಬೆಳಗ್ಗೆ ದೀಪನ ಹಚ್ಚಿ ಇಟ್ಟರೆ ಸಂಜೆವರೆಗೂ ದೀಪ ಉರಿತಾನೆ ಇರುತ್ತೆ. ಇನ್ನು ನೈಟ್ ಸಂಜೆಗೆ ಸ್ವಲ್ಪ ಎಣ್ಣೆ ಹಾಕಿ ಮತ್ತೆ ಬಿಟ್ಬಿಟ್ರೆ ಮತ್ತೆ ಬೆಳಗ್ಗೆವರೆಗೂ ದೀಪ ಉರಿತಾನೆ ಇರುತ್ತೆ. ತುಂಬಾ ಚೆನ್ನಾಗಿದೆ, ನನಗೆ ತುಂಬಾ ಇಷ್ಟ ಆಯಿತು. ಆ್ಯಂಡ್ ತುಂಬ ಜನ ಹೇಳ್ತಾರೆ ಒಂದಿನ ಎಲ್ಲ ದೀಪನ ಉರಿಸ್ಬಾರ್ದು ಅಂತ, ಬಟ್ ನನಗೆ ಆ ಥರ ಎಲ್ಲ ಏನಿಲ್ಲ. ಮನೇಲಿ ದೀಪ ಚೆನ್ನಾಗಿ ಉರಿದಷ್ಟು ತುಂಬಾ ಒಳ್ಳೆಯದು ಅಲ್ವಾ, ಪಾಸಿಟಿವ್ ವೈಬ್ಸ್ ಇರುತ್ತೆ. ಹಾಗಾಗಿ ನಾನು ಈ ದೀಪನ ಯಾವಾಗ್ಲೂ ದೀಪ ಉರಿತಾನೆ ಇರುತ್ತೆ ನಮ್ಮನೇಲಿ. ಸೊ ನೋಡ್ತಾ ಇದ್ದೀರಲ್ವಾ, ಇದಿಷ್ಟು ನಮ್ಮ ಮನೆಯ ಅಮಾವಾಸ್ಯೆ ಪೂಜೆ. ಇದು ಅಮಾವಾಸ್ಯೆ ದಿನ ಬಂದು ನಾನು ಈ ರೀತಿ ನಿಂಬೆಹಣ್ಣ ಕಟ್ ಮಾಡಿ ದೃಷ್ಟಿಯೆಲ್ಲ ತೆಗೆದು, ಅಂದರೆ ಮನೆಗೆ ಯಾವುದೇ ರೀತಿಯ ಕೆಟ್ಟ ದೃಷ್ಟಿ, ಯಾವುದೇ ರೀತಿಯ ನೆಗೆಟಿವ್ ಎನರ್ಜಿ ಬರಬಾರ್ದು ಅಂತ ನಿಂಬೆಹಣ್ಣೆಲ್ಲ ಕಟ್ ಮಾಡಿ ನಾನು ಈ ರೀತಿ ಒಂದು ನಿಂಬೆಹಣ್ಣ ಮನೆ ದೇವ್ರನ್ನ ಪ್ರಾರ್ಥಿಸ್ಕೊಂಡು ಕಟ್ ಮಾಡಿ ಈ ರೀತಿ ಬಾಗ್ಲಿಗೆ ಇಟ್ಬಿಡ್ತೀನಿ. ಮತ್ತು ನೆಕ್ಸ್ಟ್ ಡೇ ಇದನ್ನು ತೆಗೆದು ಎಸೆದ್ಬಿಡ್ತೀನಿ. ಸೊ ಇದಿಷ್ಟು ನಮ್ಮನೆಯ ಅಮಾವಾಸ್ಯೆ ಪೂಜೆ ಅಂತಲೇ ಹೇಳ್ಬೋದು. ಇವಾಗ ನಾನು ಏನೇನು ಶಾಪಿಂಗ್ ಮಾಡ್ತೀನಿ ಅಂತ ನಾನು ನಿಮಗೆ ತೋರಿಸ್ತಾ ಇದ್ದೀನಿ ಒನ್ ಬೈ ಒನ್. ಫಸ್ಟ್ ನಾನು ಇಲ್ಲಿ ನನ್ನ ಡ್ರೆಸ್ಸಸ್ನ ತೋರಿಸ್ಬಿಡ್ತೀನಿ. ನೋಡ್ತಾ ಇದ್ದೀರಲ್ಲ, ಇದೊಂದು ಟಾಪ್ ಇದು ಕಾಣಿಸ್ತಿದೆ ಅಂತ ಅನ್ಕೊತೀನಿ. ಇದೆಲ್ಲ ಬಂದು ನಾನು ಗೋಕುಲ್ ದಾಸ್ ಅವ್ರದ್ದು ಸೇಲ್ ಹಾಕಿದ್ದಾರೆ, ಅಲ್ಲಿ ನಾನು ತೊಗೊಂಡಿದ್ದು. ಗೋಕುಲ್ ದಾಸ್ ಅವರು ಮೇ ಬಿ ಎಲ್ರಿಗೂ ಗೊತ್ತಿರುತ್ತೆ ಅಂತ ಅನ್ಕೊತೀನಿ. ಗೋಕುಲ್ ದಾಸ್ ಬಂದು ಅದೊಂದು ಕಂಪನಿ ಅದು, ಅದರಲ್ಲಿ ಬ್ರ್ಯಾಂಡೆಡ್ ಡ್ರೆಸ್ಸಸ್ ಎಲ್ಲ ಅಲ್ಲಿ ಒಂದೊಂದ್ಸಲ ಸೇಲ್ ಹಾಕ್ತಾರೆ. ಅಲ್ಲಿ ತೊಗೊಂಡಿದ್ದಂಥ ಡ್ರೆಸ್ ಇದು. ಇದ್ರ ರೇಟ್ ಬಂದು ಜಸ್ಟ್ 300 ರುಪೀಸ್ ಅಷ್ಟೇ. ಇದೇ ನಾವು ಹೊರಗಡೆ ತೊಗೋಬೇಕು ಅಂದರೆ ಮಿನಿಮಮ್ 1000 ರುಪೀಸ್ಗೆ ಕೊಡಬೇಕಾಗುತ್ತೆ, ಅಷ್ಟು ಕ್ವಾಲಿಟಿ ಚೆನ್ನಾಗಿದೆ. ಆ್ಯಂಡ್ ಅಲ್ಲಿ ಆ ಥರ ಸೇಲ್ ಎಲ್ಲ ಹಾಕಿದಾಗ ನಾನು ತೊಗೊತೀನಿ, ಮಿಸ್ ಮಾಡಿದೆ ಹೋಗಿ ತೊಗೊಂಡ್ಬಿಡ್ತೀನಿ, ಯಾಕೆಂದರೆ ಬ್ರ್ಯಾಂಡೆಡ್ ಡ್ರೆಸ್ಗಳು ತುಂಬ ಕಡಿಮೆ ಪ್ರೈಸಲ್ಲಿ ಸಿಗುತ್ತೆ. ಆ್ಯಂಡ್ ಇದು ಬಂದು ಒಂದು ಜೀನ್ಸ್, ಇದು ಅಷ್ಟೇ, ಇದು ಕೂಡ 300 ರುಪೀಸ್ ಅಷ್ಟೇ. ನೋಡ್ತಾ ಇದ್ರಲ್ಲ, ಇದು ಕೂಡ ಒಳ್ಳೆ ಬಟ್ಟೆ, ಇದು ಕೂಡ 300 ರುಪೀಸ್, ಇದು ಕೂಡ ಬ್ರ್ಯಾಂಡೆಡ್ ಡ್ರೆಸ್ಸು. ಆ್ಯಂಡ್ ಈ ಇದು ಬಂದು ಪ್ರತಾಪ್ ಅವ್ರಿಗೆ ಶರ್ಟ್, ಇದು ಇದು ಕೂಡ ಚೆನ್ನಾಗಿದೆ. ಆ್ಯಂಡ್ ಇದು ಒಂದು ಶರ್ಟ್ ಅವರಿಗೆ. ಆ್ಯಂಡ್ ಬೇಬೀಸ್ಗೆಲ್ಲ ಏನು ಸಿಗಲ್ಲ, ಜಸ್ಟ್ ಜೆಂಟ್ಸ್ ಮತ್ತು ಲೇಡೀಸ್ಗೆ ಸಿಗುತ್ತೆ. ನೋಡ್ತಾ ಇದ್ರಲ್ಲ, ಬೇಬೀಸ್ ಅಂದರೆ ಕಿಡ್ಸ್, ಒಂದು 10 ಇಯರ್ಸ್ ಮೇಲಿರೋರಿಗೆಲ್ಲ ಸಿಗುತ್ತೆ, ವಿಯಾನ್ ಏಜ್ ಅವ್ರಿಗೆಲ್ಲ ಸಿಗಲ್ಲ. ಇದೊಂದು ಶರ್ಟ್ ಪ್ರತಾಪ್ ಅವರಿಗೆ. ಆ್ಯಂಡ್ ಇದು ಒಂದು ಪ್ಯಾಂಟ್, ಇದು ಒಂದು ಪ್ಯಾಂಟ್ ಮಾಮೂಲಿ ಕಾಟನ್ ಪ್ಯಾಂಟ್, ಇದು ಅಷ್ಟೇ. ಇದ್ರ ಪ್ರೈಸ್ ನೋಡಿ, ಜಸ್ಟ್ 99 ರುಪೀಸ್, 100 ರುಪೀಸ್ ಅಷ್ಟೇ. ಎಷ್ಟು ಚೆನ್ನಾಗಿದೆ ಅಂದರೆ ವರ್ತ್, ಆ್ಯಂಡ್ ತುಂಬ ಕ್ವಾಲಿಟಿ ಕೂಡ ಅಷ್ಟೇ ಚೆನ್ನಾಗಿರುತ್ತೆ, ತುಂಬಾ ಚೆನ್ನಾಗಿದೆ. ಇದೊಂದು ಪ್ಯಾಂಟ್, ಆ್ಯಂಡ್ ಇದೊಂದು ಟಾಪ್. ನನಗೆ ಅಷ್ಟು ಇಷ್ಟ ಆಗಲಿಲ್ಲ, ಇದು ಪ್ರತಾಪ್ ಅವ್ರು ತೊಗೊಬಂದಿದ್ದು, ಚೆನ್ನಾಗಿದೆ ತೊಗೋ ಅಂತ, ನನಗೆ ಅಷ್ಟು ಇಷ್ಟ ಆಗಲಿಲ್ಲ, ಓಕೆ ಅಂತ ಹೇಳ್ಬೋದು. ಇದೊಂದು ಪ್ಯಾಂಟ್, ಇದು ಕೂಡ ಕಾಟನ್ ಪ್ಯಾಂಟ್, ಇದು ಕೂಡ 100 ರುಪೀಸ್ ಅಷ್ಟೇ. ತುಂಬಾ ಚೆನ್ನಾಗಿದೆ, ಕ್ವಾಲಿಟಿ ಅಂತೂ ಹೇಳೋ ಹಾಗೆ ಇಲ್ಲ. ಆ್ಯಂಡ್ ಇದೆಲ್ಲ ಬಂದು ಎಕ್ಸ್ಪೋರ್ಟ್ ಆಗೋವಂಥ ಕ್ವಾಲಿಟಿ. ಇದರಲ್ಲಿ ಏನಂತ ಅಂದರೆ, ಎಲ್ಲೋ ಒಂದು ಸ್ವಲ್ಪ ಮೈಲ್ಡಾಗಿ ಏನೋ ಒಂದು ಡ್ಯಾಮೇಜ್ ಆಗಿರುತ್ತೆ, ಇಲ್ಲ ಏನೋ ಒಂದು ಮಿಸ್ಟೇಕ್ ಇರುತ್ತೆ, ಹಾಗಾಗಿ ಇವರು ಅದನ್ನು ಎಕ್ಸ್ಪೋರ್ಟ್ ಮಾಡಿರಲ್ಲ.
ಸೊ ಹಾಗಾಗಿ ಇದನ್ನ ಈ ರೀತಿ ಸೇಲ್ ಎಲ್ಲ ಹಾಕ್ತಾರೆ. ನಮ್ಗೆ ಅದು ಏನ್ ಮಿಸ್ಟೇಕ್ ಅಂತ ಗೊತ್ತಾಗಲ್ಲ, ಅದು ಅಲ್ಲಿ ವರ್ಕ್ ಮಾಡ್ತಾರಲ್ಲ ಅವ್ರಿಗೆ ಮಾತ್ರ ಗೊತ್ತಾಗುತ್ತೆ. ಬಟ್ ನಮ್ಗೆ ನೀಟಾಗಿ ಹೊಸ ಪ್ಯಾಂಟ್ ಹೊಸ ಡ್ರೆಸ್ ತರನೇ ಅನ್ಸುತ್ತೆ. ಸೊ ನಿಮ್ಗೆ ಈ ರೀತಿ ಎಲ್ಲ ಸೇಲ್ ಎಲ್ಲ ಎಲ್ಲರೂ ಹಾಕಿದ್ರೆ ಆರಾಮಾಗಿ ನೀವು ಬೈ ಮಾಡಿ ಅಂತ ಹೇಳ್ತೀನಿ. ಫ್ಯಾಕ್ಟ್ರಿ ಔಟ್ಲೆಟ್ ಗಳೆಲ್ಲ ಹಾಕ್ತಾರೆ. ಇದು ಒಂದು ಪ್ಯಾಂಟ್, ಇದು ಕೂಡ ಅಷ್ಟೇ 100 ರುಪೀಸ್. ಅಂಡ್ ಇದು ಒಂದು ಟೀ ಶರ್ಟ್ ತಗೊಂಡೆ. ಈ ಟೀ ಶರ್ಟ್ ಅಂತೂ ಎಷ್ಟು ಕಡಿಮೆ ಅಂತ ಅಂದರೆ ನೋಡಿ ಇಲ್ಲಿ, ಈ ಟೀ ಶರ್ಟ್ ಬಂದು ಬರೀ 40 ರುಪೀಸ್. ಅಂಡ್ ಅಷ್ಟು ಸಾಫ್ಟ್ ಆಗಿದೆ, ತುಂಬಾ ಚೆನ್ನಾಗಿದೆ ಕ್ಲಾತು. ಅದಾದಮೇಲೆ ಈ ರೀತಿಯಾದಂಥ ಸ್ಲಿಪ್ಗಳು, ಈ ರೀತಿ ಟೀ ಶರ್ಟ್ ಒಳಗಡೆ ಹಾಕೊತಾರಲ್ಲ ಆ ರೀತಿ ಸ್ಲಿಪ್ ಇದು. ಈ ಥರದೊಂದು 3 ಕಲರ್ಸ್ ತಗೊಂಡೆ. ಇದು ಅಷ್ಟೇ ಬರೀ 40 ರುಪೀಸ್ ಅಷ್ಟೇ. ಕ್ವಾಲಿಟಿ ಮಾತ್ರ ಹೇಳೋ ಹಾಗೆ ಇಲ್ಲ, ಅಷ್ಟು ಚೆನ್ನಾಗಿದೆ ಕ್ವಾಲಿಟಿ. ಇದರಲ್ಲಿ ಈ ರೀತಿ 3 ಕಲರ್ಸ್ ತಗೊಂಡೆ ನಾನು ನೋಡಿ, 4 ಕಲರ್ ತಗೊಂಡಿದ್ದೀನಿ, 4 ಕಲರ್ ತಗೊಂಡಿದ್ದೀನಿ. ಆ್ಯಂಡ್ ನೆಕ್ಸ್ಟ್ ಬಂದು ಇದು ಶರ್ಟ್, ಇದು ಇದೊಂದು ಶರ್ಟ್, ಇದು ಆ ಸ್ಲಿಪ್ ತೋರಿಸ್ದೆ ಅಲ್ವಾ, ಆ ರೀತಿ ಸ್ಲಿಪ್ನ ಒಂದು ಬ್ಲ್ಯಾಕ್ ಕಲರ್ ಒಳಗಡೆ ಹಾಕೊಂಡು ಈ ಶರ್ಟ್ನ ಆರಾಮಾಗಿ ಅದ್ರ ಮೇಲೆ ಹಾಕೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ ಲುಕ್. ಇದೆಲ್ಲ ಹೊರಗಡೆ ಹಾಕುವಂಥ ಡ್ರೆಸ್ಸಸ್ಸು ಅಂದರೆ ವೆಸ್ಟರ್ನ್ ಡ್ರೆಸ್ಸಸ್ಸು. ಆ್ಯಂಡ್ ಈ ಡ್ರೆಸ್ ಬಂದು ತುಂಬಾ ಚೆನ್ನಾಗಿದೆ, ನನಗಂತೂ ಈ ಡ್ರೆಸ್ ಪರ್ಸ್ನಲಿ ಸಖತ್ ಇಷ್ಟ ಆಯಿತು. ನೋಡ್ತಾ ಇದ್ರಲ್ಲ ಎಷ್ಟು ಚೆನ್ನಾಗಿದೆ ಅಂತ ಕಾಣಿಸ್ತಿದ್ಯಾ, ಫ್ರಾಕ್ ಥರ ತುಂಬಾ ಚೆನ್ನಾಗಿದೆ. ಇದು ಬ್ಯಾಕ್ ಸೈಡು, ಇದು ಫ್ರಂಟು. ಇದ್ರ ಪ್ರೈಸ್ ಬಂದು 200 ರುಪೀಸ್, ಬರೀ 200 ರುಪೀಸ್ ಎಲ್ಲಿ ಸಿಗುತ್ತೆ ಅಲ್ವಾ, ಅಷ್ಟು ಚೆನ್ನಾಗಿದೆ. ಕ್ವಾಲಿಟಿಯು ಅಷ್ಟೇ ತುಂಬಾ ಚೆನ್ನಾಗಿದೆ. ಆ್ಯಂಡ್ ಇದು ಬಂದು ಒಂದು ಶಾರ್ಟ್ಸ್, ಇದು ಈ ಶಾರ್ಟ್ಸ್ ಅಷ್ಟೇ ನೀವು ನಂಬ್ತೀರಾ ಅಲ್ವಾ, 150 ರುಪೀಸ್ ಅಷ್ಟೇ. ಆ್ಯಂಡ್ ಇದೆಲ್ಲ ಸೇಲ್ ಬಂದು ನಿಮಗೆ ನೀವೇನಾದ್ರು ಹಾಸನಲ್ಲಿ ಇದ್ದೀರಾ ಅಂತಂದರೆ ಈ ಮಂತ್ 30th ವರೆಗೂ ಸೇಲ್ ಹಾಕಿರ್ತಾರಂತೆ. ಇದು ಸೇಲ್ ಬಂದು ಎಲ್ಲಿದೆ ಅಂತಂದರೆ ಸಾಯಿಬಾಬಾ ಟೆಂಪಲ್ ಇದೆ ಅಲ್ವಾ ಹಾಸನಲ್ಲಿ, ಸಾಯಿಬಾಬಾ ಟೆಂಪಲ್ ಹತ್ರ ನೀವು ಹೋಗಿ ಶ್ರೀನಿವಾಸ್ ಕಲ್ಯಾಣ ಮಂಟಪ ಎಲ್ಲಿದೆ ಅಂತ ಕೇಳಿದ್ರೆ ಯಾರು ಬೇಕಾದ್ರೂ ಹೇಳ್ತಾರೆ, ಅಲ್ಲಿ ಈ ಸೇಲ್ನ ಹಾಕಿದ್ದಾರೆ. ನಿಮ್ಗೆ ಏನಾದ್ರು ಬೇಕಂದ್ರೆ ಆರಾಮಾಗಿ ಹೋಗಿ ಬೈ ಮಾಡ್ಬೋದು, ನಾನಂತೂ ಹೈಲಿ ರೆಕಮೆಂಡ್ ಮಾಡ್ತೀನಿ. ಆ್ಯಂಡ್ ಗೋಕುಲ್ ದಾಸ್ ಎಲ್ಲ ಬಂದು ಎಕ್ಸ್ಪೋರ್ಟ್ ಕಂಪನಿ, ಅವ್ರ ಹತ್ರ ಎಲ್ಲ ತುಂಬಾ ಒಳ್ಳೆ ಕ್ವಾಲಿಟಿ ಇಟ್ಟಿರ್ತಾರೆ. ಆ್ಯಂಡ್ ಅದೇ ಹೇಳಿದ್ನಲ್ಲ, ಈ ರೀತಿ ಒಂದೊಂದ್ಸಲ ಸೇಲ್ ಹಾಕಿದಾಗ ನೀವು ಆರಾಮಾಗಿ ಹೋಗಿ ಬೈ ಮಾಡ್ಬೋದು. ನಾನು ತುಂಬ ಕಡಿಮೆನೇ ಬೈ ಮಾಡಿದ್ದು, ನೋಡೋಣ ಅಂತ ಮತ್ತೆ ಇನ್ನೊಂದ್ಸಲ ಹೋಗ್ಬೇಕು ಅಂತ ಅಂದ್ಕೊಂಡಿದ್ದೀನಿ, ನೋಡೋಣ. ಹೋದ್ರೆ ನಾನು ಅದರದ್ದು ಕೂಡ ವಿಡಿಯೋನ ಶೇರ್ ಮಾಡ್ತೀನಿ. ಇದಿಷ್ಟು ನನಗೆ ತಗೊಂಡಿದ್ದಂತ ಡ್ರೆಸ್ಸಸ್. ಇವಾಗ ವಿಯಾನ್ಗೆ ತೋರಿಸ್ತೀನಿ. ನೋಡ್ತಾ ಇದ್ರಲ್ಲ ಇದು ಕುರ್ತಾ ತರ ಬ್ಲ್ಯಾಕ್ ಕಲರು, ಇದೆಲ್ಲ ಬಂದು ಹೊರಗಡೆ ತಗೊಂಡಿದ್ದು. ಯಾಕೆ ನಾನು ಯಾವಾಗಲೇ ಹೇಳಿದ್ನಲ್ಲ ಬೇಬೀಸ್ಗೆಲ್ಲ ಅಲ್ಲಿ ಸೇಲ್ ಹಾಕಿಲ್ಲ. ಸೊ ಇದು ಬಂದು ಒಂದು ಕುರ್ತಾ ತರ. ಆ್ಯಂಡ್ ಇದು ಬಂದು ಒಂದು ಜೀನ್ಸ್, ಆ್ಯಕ್ಚುಲಿ ಜೀನ್ಸಲ್ಲಿ ಬೆಲ್ಟ್ ನನಗೆ ಅಷ್ಟೇನು ಇಷ್ಟ ಆಗಲಿಲ್ಲ, ಕ್ವಾಲಿಟಿ ಅಷ್ಟು ಚೆನ್ನಾಗಿಲ್ಲ. ಬೆಲ್ಟ್ ನಾನು ರಿಮೂವ್ ಮಾಡಿಬಿಡ್ತೀನಿ. ಪ್ಯಾಂಟ್ ಮಾತ್ರ ತುಂಬಾ ಚೆನ್ನಾಗಿದೆ, ನೋಡ್ತಾ ಇದ್ರಲ್ಲ ಪರ್ಫೆಕ್ಟ್ ಸೈಜ್ ಸಿಕ್ತು ಅವನಿಗೆ, ಚೆನ್ನಾಗಿದೆ. ಆ್ಯಂಡ್ ಹಾಗೆ ಒಂದು ಟೀ ಶರ್ಟ್ ತೊಗೊಂಡು ಬಂದೆ, ಯಾಕೆಂದರೆ ಆ ಕುರ್ತಾನೆ ಎನಿ ಟೈಮ್ ಹಾಕ್ಕೊಂಡಿರೋಕ್ಕಾಗಲ್ಲ ಹಬ್ಬಕ್ಕೆ, ಹಾಗಾಗಿ ಒಂದು ಟೀ ಶರ್ಟ್ನ ತೊಗೊಂಡು ಬಂದೆ. ಇದು ವಿಯಾನ್ಗೆ ತೊಗೊಂಡಿರೋಂಥ ಡ್ರೆಸ್ಸು. ಆ್ಯಂಡ್ ನನಗೆ ಬಂದು ಟ್ರೆಡಿಷ್ನಲ್ ಡ್ರೆಸ್ ನಾನು ತೊಗೊಳ್ಳಿಲ್ಲ, ಯಾಕೆಂದರೆ ನಂದು ಆಲ್ರೆಡಿ ಒಂದು ಸ್ಯಾರಿ ಇದೆ, ಅದ್ರದ್ದು ಹೊಸ ಸ್ಯಾರಿ ಬ್ಲೌಸ್ ಹೊಲಿಸಿದ್ದೀನಿ, ಅದನ್ನೇ ಹಾಕ್ಕೊಳ್ಳೋಣ ಅಂತ. ಇದೆಲ್ಲ ಸ್ವಲ್ಪ ತೊಗೊಂಡಿದ್ದೀನಲ್ವ, ಹಾಗಾಗಿ ನಾನು ಯಾವುದೇ ರೀತಿ ಟ್ರೆಡಿಷ್ನಲ್ ಡ್ರೆಸ್ ಎಲ್ಲ ತೊಗೊಳಕ್ಕೆ ಹೋಗಲಿಲ್ಲ. ಸೊ ನೋಡೋಣ ನೆಕ್ಸ್ಟ್ ಟೈಮ್ ತೊಗೊಳೋಣ ಅಂತ. ಇದಕ್ಕೇ ಆಲ್ಮೋಸ್ಟ್ 1000-2000 ವರೆಗೂ ಖರ್ಚು ಮಾಡಿಬಿಟ್ಟೆ ನಾನು. ಸೊ ಸಾಕು, ಸುಮ್ಮನೆ ಏನಕ್ಕೆ ಅಂತ ತೊಗೊಳ್ಳಿಲ್ಲ. ಆ್ಯಂಡ್ ನಮ್ಮ ಹೆಲ್ತ್ ಅಪ್ಡೇಟ್ ಬಂದು ನಾನು ನಿಮಗೆ ಕಮ್ಯುನಿಟಿ ಟೇಬಲ್ ಹಾಕಿದೆ ಎಲ್ಲಿ ಮನೇಲಿ ಎಲ್ರಿಗೂ ಹುಷಾರಿಲ್ಲ ಅಂತ. ಸೊ ಇವಾಗ ಸ್ವಲ್ಪ ಪರವಾಗಿಲ್ಲ, ಬಟ್ ಕೆಮ್ಮು ಇನ್ನೂ ಸ್ವಲ್ಪ ಇದೆ. ಸೊ ಇನ್ನೂ ಸ್ವಲ್ಪ ಹೆಲ್ತ್ ಸ್ವಲ್ಪ ಪ್ರಾಬ್ಲಮ್ ಇದೆ ಅಂತಲೇ ಹೇಳ್ಬೋದು. ವಿಯಾನ್ಗೂ ಕೆಮ್ಮಿದೆ, ನನಗೂ ಕೆಮ್ಮಿದೆ, ಪ್ರತಾಪ್ ಅವ್ರಿಗೂ ಕೆಮ್ಮಿದೆ, ಸ್ವಲ್ಪ ಇನ್ನೂ ಸರಿ ಆಗಬೇಕು. ಬಟ್ ಫೀವರ್ ಎಲ್ಲ ಹೋಯಿತು, ಚೆನ್ನಾಗಿದ್ದೀವಿ ಇವಾಗ, ಆರಾಮಾಗಿದ್ದೀವಿ. ಆ್ಯಂಡ್ ಇದಿಷ್ಟು ವಿಯಾನ್ದು ಡ್ರೆಸ್ಸಸ್ಸು. ಆ್ಯಂಡ್ ಟ್ರೆಂಡ್ಸಲ್ಲಿ ಬಂದು ಆಫರ್ ಬಿಟ್ಟಿದ್ರು, ಹಾಗಾಗಿ ಟ್ರೆಂಡ್ಸಲ್ಲಿ ನಾವು ಟ್ರೆಂಡ್ಸ್ ಫುಟ್ವೇರ್ ತೊಗೊಂಡ್ವಿ. ವಿಯಾನ್ಗೂ ಸ್ವಲ್ಪ ಒಂದು ಶೂ ಬೇಕಿತ್ತು, ಅವನ ಹತ್ರ ವೈಟ್ ಕಲರ್ ಶೂ ಇರಲಿಲ್ಲ. ಸೊ ಹಾಗಾಗಿ ನೋಡ್ತಾ ಇದ್ರಲ್ಲ ಈ ವೈಟ್ ಕಲರ್ ಶೂ ತೊಗೊಂಡ್ವಿ. ಆಫರ್ ಏನಂತಂದರೆ 3000ಗೆ ಪರ್ಚೇಸ್ ಮಾಡಿದ್ರೆ 1000 ರುಪೀಸ್ ಆಫು, 5500ಗೆ ಪರ್ಚೇಸ್ ಮಾಡಿದ್ರೆ 2000 ರುಪೀಸ್ ಆಫ್ ಇತ್ತು. ನೋಡ್ತಾ ಇದ್ರಲ್ಲ ಚೆನ್ನಾಗಿದೆ ಅಲ್ಲ ವಿಯಾನ್ಗೆ, ಇದು ವೈಟ್ ಕಲರ್ ಅವನ ಹತ್ರ ಶೂ ಇರಲಿಲ್ಲ. ಸೊ ಇದು ಎಲ್ಲದಕ್ಕೂ ಮ್ಯಾಚ್ ಆಗುತ್ತೆ ಅಂತ ಇದೊಂದು ತೊಗೊಂಡ್ವಿ. ಆ್ಯಂಡ್ ನನಗೆ ಒಂದು ಸ್ಯಾಂಡಲ್ಸ್ ತಗೊಂಡೆ,
ನನಗಿವಾಗ ರೀಸೆಂಟಾಗಿ ಈ ರೀತಿ ಸ್ಯಾಂಡಲ್ಸೇ ಇಷ್ಟ ಆಗ್ತಿದೆ, ಯಾಕಂದರೆ ಒಂಥರ ಚೆನ್ನಾಗಿದೆ, ಎಲಿಗೆಂಟಾಗಿರುತ್ತೆ, ಡಿಸೆಂಟಾಗಿರುತ್ತೆ. ಹಾಗಾಗಿ ಈ ರೀತಿ ಸ್ಯಾಂಡಲ್ಸ್ನೇ ನಾನು ಇವಾಗ ಸದ್ಯಕ್ಕೆ ಪ್ರಿಫರ್ ಮಾಡ್ತಾ ಇದ್ದೀನಿ. ಸೊ ಇದು ಬಂದು 699, ಇದು ಬಂದು 1300 ರುಪೀಸ್, ಇದು 1299 ಇದು. ಸೊ ಇದು ಮತ್ತು ಇದೆಲ್ಲ ತೊಗೊಂಡ್ವಿ. ಆಮೇಲೆ ನಮ್ಗೆ ಇನ್ನು ಆಫರ್, ಇನ್ನೂ 1000 ಆಫರ್ ಇತ್ತಲ್ಲ ಅಂತ ನೋಡ್ತಾ ಇದ್ವಿ. ಆಮೇಲೆ ಸರಿ ಅಂತ ಪ್ರತಾಪ್ ಅವ್ರೊಂದು ಶೂ ತೊಗೊಂಡ್ರು, ಅವ್ರದ್ದು ತೋರಿಸ್ತೀನಿ. ಆ್ಯಂಡ್ ಅವರು ಈ ಶೂನ ತೊಗೊಂಡ್ರು. ಆ್ಯಂಡ್ ಈ ರೀತಿ ಆಫರ್ ಎಲ್ಲ ಕೊಟ್ಟಾಗ ತೊಗೊಂಡ್ಬಿಟ್ರೆ ನಮಗೂ ಸ್ವಲ್ಪ ಬ್ರ್ಯಾಂಡೆಡ್ ಎಲ್ಲ ತೊಗೊಂಡಾಗ ಆಗುತ್ತೆ, ಆ್ಯಂಡ್ ನಮಗೆ ಡಿಸ್ಕೌಂಟ್ ಕೂಡ ಸಿಗುತ್ತೆ. ಈ ರೀತಿ ಸೇಲ್ ಎಲ್ಲ ಇದ್ದಾಗ ತೊಗೊಳ್ಳಿ ಅಂತ ಹೇಳ್ತೀನಿ. ಇದು ಬಂದು ಟ್ರೆಂಡ್ಸ್ ಫುಟ್ವೇರ್ ಅಲ್ಲಿ ತೊಗೊಂಡಿದ್ದು, ಆ್ಯಂಡ್ ಇದು ಆಫರ್ ಬಂದು 30th ವರೆಗೂ ಇರುತ್ತಂತೆ. ನಿಮ್ಗೆ ಏನಾದ್ರು ಬೇಕು ಅಂದರೆ ನೀವು ಕೂಡ ಹೋಗಿ ಬೈ ಮಾಡಿ ಅಂತ ಹೇಳ್ತೀನಿ. ಸೊ ಇದಿಷ್ಟು ಬಂದು ನಮ್ಮ ಮನೆಯ ಅಮಾವಾಸ್ಯೆ ಪೂಜೆ ಮತ್ತು ಯುಗಾದಿ ಹಬ್ಬಕ್ಕೆ ನಾವು ಏನೇನು ಶಾಪಿಂಗ್ ಮಾಡಿದ್ವಿ ಅಂತ ವ್ಲಾಗ್ ಆಗಿತ್ತು, ಒಂದು ಚಿಕ್ಕ ವ್ಲಾಗ್ ಆಗಿತ್ತು. ಐ ಹೋಪ್ ನಿಮ್ಮೆಲ್ಲರಿಗೂ ಈ ವ್ಲಾಗ್ ತುಂಬ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಇಷ್ಟ ಆಗಿದ್ರೆ ಪ್ಲೀಸ್ ವ್ಲಾಗ್ನ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಆ್ಯಂಡ್ ವಿಡಿಯೋನ ಲೈಕ್, ಶೇರ್ ಆ್ಯಂಡ್ ಕಮೆಂಟ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಬಾಯ್ ಬಾಯ್, ಲಾಟ್ಸ್ ಆಫ್ ಲವ್.